ಒಂದು ಕಪ್ಪಷ್ಟು ಉದ್ದಿನ ಬೇಳೆಯನ್ನು 4 ರಿಂದ 5 ಗಂಟೆ ಕಾಲ ನೆನೆ ಹಾಕ್ತಾ ಇದ್ದೇನೆ. 4 ರಿಂದ 5 ಗಂಟೆ ಆಗಿದೆ. ಈಗ ಇದನ್ನು ಚೆನ್ನಾಗಿ ತೊಳೆದು ನೀರು ಹಾಕದೆ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಬೇಕು. ಇಲ್ಲಿ ರುಬ್ಬಿ ಆಗಿದೆ. ಇದೇ ಹಿಟ್ಟಿಗೆ ಸಣ್ಣಗೆ ಕಟ್ ಮಾಡಿರುವಂಥ ಶುಂಠಿ, ಹಸಿಮೆಣಸು, ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆ ಕರಿಬೇವನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ನಾನು ಚೆನ್ನಾಗಿ ಕಲಸಿದ್ದೇನೆ. ಈಗ ಒಂದು ಸ್ವಲ್ಪ ಸಣ್ಣ ಉಂಡೆಯನ್ನು ತೆಗೆದುಕೊಂಡು ಕೈಯನ್ನು ನೀರಲ್ಲಿ ಅದ್ದಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ನಡುವೆ ಹೋಲ್ ಮಾಡಿ ಎಣ್ಣೆಗೆ ಬಿಡಬೇಕು. ಹೀಗೆ ಒಂದು ಸತಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಇದರಲ್ಲಿ ಬೇಯಿಸಿ ಮತ್ತೆ ತಿರುಗಿಸಿ ಹಾಕಿ ಬೇಯಬೇಕು. ಇದು ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಮಾಡ್ತಾ ಇರಬೇಕು. ಈಗ ಇದರ ಬಣ್ಣ ಬದಲಾಗಿದೆ. ಈಗ ಇದು ಆಗಿದೆ. ಇದನ್ನು ನಾನು ತೆಗಿತಾ ಇದ್ದೇನೆ. ಉದ್ದಿನ ವಡೆ ಈಗ ರೆಡಿಯಾಗಿದೆ.